ಇವತ್ತು ಬ್ರಿಟಿಷರ ಬೇಸಿಗೆ ಹವ್ಯಾಸಗಳಲ್ಲಿ ಒಂದಾದ ಕಾರ್ಬೋಟ್ ಸೇಲ್ ಅನ್ನೋದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಸ್ಟಿಕ್ನಿ ಅಂತ ಒಂದು ಹಳ್ಳಿ ಇದೆ, ಹಳ್ಳಿ ಹತ್ರ ಒಂದು ದೊಡ್ಡ ಮೈದಾನ, ಆ ಮೈದಾನದಲ್ಲಿ ಮಾಡಿದ್ದಾರೆ. ಇದಕ್ಕೆ ಹಿಂದಿನ ವಾರ ಇದು ಆಟೋಮೊಬೈಲ್ಸ್ದು ಒಂದು ಸ್ಪೇರ್ ಪಾರ್ಟ್ಸ್ ಅಂತ ಮಾಡಿದ್ರು, ಅದರದ್ದು ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಮೇಲ್ ಹಾಕ್ತೀನಿ. ಈ ಮೈದಾನದ ಪೂರ್ತಿ ನೂರಾರು ಕಾರುಗಳಿದ್ದವು, ಅದರಲ್ಲಿ ಡಿಕ್ಕಿಗಳಲ್ಲೆಲ್ಲ ಸಾಮಾನುಗಳು ತಂದಿದ್ರು. ಈ ಥರ ಪಾರ್ಟಿಷನ್ಸ್ ಮಾಡಿಬಿಟ್ಟಿರ್ತಾರೆ, ಈ ಕಡೆ ಮಧ್ಯದಲ್ಲಿ ಒಂದು ದಾರಿ ಥರ ಇರುತ್ತೆ, ಆ ಕಡೆ ಈ ಕಡೆ ಎರಡೂ ಕಡೆ ಕಾರ್ಗಳನ್ನ ಎತ್ಕೊಂಡು ನಿಲ್ಲಿಸ್ಕೊಂಡು ಆ ಕಾರ್ದು ಡಿಕ್ಕಿ ಇರುತ್ತಲ್ಲ ಅದರಲ್ಲಿ ಅವ್ರ ಸಾಮಾನುಗಳನ್ನೆಲ್ಲ ಇಟ್ಕೊಂಬಂದು ಮಾರ್ತಾರೆ. ಅದರಿಂದ ಇದನ್ನು ಕಾರ್ ಬೂಟ್ ಸೇಲ್ ಅಂತ ಕರೆಯೋದು. ಇದೆಲ್ಲ ಮನೆಯಲ್ಲಿ ಉಪಯೋಗಿಸೋ ವಸ್ತುಗಳದ್ದು ಮಾರಾಟ, ಇಂಥದ್ದು ಸಿಗಲ್ಲ ಅಂತ ಹೇಳಲ್ಲ. ಮನೆಯಲ್ಲಿ ನಾವು ಏನೇನು ದಿನನಿತ್ಯ ಉಪಯೋಗಿಸ್ತೀವೋ ಅದರಲ್ಲಿ ಉಪಯೋಗಕ್ಕೆ ಬರೋ ಸಾಮಾನುಗಳನ್ನೆಲ್ಲ ಥರದ ಸಾಮಾನುಗಳು ಈ ಕಾರ್ಬೋಟ್ ಸೇಲಲ್ಲಿ ಮಾರಾಟ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರದ್ದು ಇಟ್ಕೊಂಡಿರ್ತಾರೆ. ಇದರಲ್ಲಿ ಸಿಗೋದೆಲ್ಲ ಸೆಕೆಂಡ್ ಹ್ಯಾಂಡು, ಹೊಸದು ಯಾರು ಮಾರಾಟ ಮಾಡಲ್ಲ. ಇವರು ಸ್ವಂತ ಅವ್ರ ಮನೆಯಲ್ಲಿ ಈಗ ಉಪಯೋಗಿಸಿ ಅವ್ರಿಗೆ ಉಪಯೋಗಕ್ಕೆ ಬದ್ದೇ ಇರೋ ವಸ್ತುಗಳು ಇರ್ತಾವಲ್ಲ ಅವನ್ನೆಲ್ಲ ಬಿಸಾಕೋಕ್ಕೆ ಬದಲು ಅದನ್ನು ಒಂಥರ ರೀಸೈಕ್ಲಿಂಗು, ಅದನ್ನ ಎತ್ಕೋಬೋದು ಇಲ್ಲಿ ಮಾರಾಟ ಮಾಡೋದು. ಉದಾಹರಣೆಗೆ ಯಾವುದೋ ಒಂದು ವಸ್ತು ಅಥವಾ ಮಕ್ಕಳ ಆಟ ಸಾಮಾನುಗಳು ಅವ್ರು ದೊಡ್ಡವರಾದ್ಮೇಲೆ ಅದನ್ನು ಸುಮಾರು ಜನ ಎಲ್ಲ ಬಿಸಾಕ್ಬಿಡ್ತಾರೆ, ಆ ಥರ ಮಾಡೋಕ್ಕೆ ಬದಲು ಇದನ್ನು ಎತ್ಕೊಬಂದು ಇಲ್ಲಿ ಮಾರಿದ್ರೆ ಅವ್ರಿಗೆ ಅದರಿಂದ ಸ್ವಲ್ಪ ದುಡ್ಡು ಬರುತ್ತೆ, ಮತ್ತು ಆ ವಸ್ತು ಒಂಥರ ರೊಟೇಷನ್ ಆಗುತ್ತೆ, ಅದು ವೇಸ್ಟಾಗಿ ಬಿಸಾಕೋಕ್ಕೆ ಬದಲು ಅದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಆ ಥರ ವಸ್ತುಗಳು ಅವೆಲ್ಲ ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ. ಇದು 1970ನೇ ದಶಕದಲ್ಲಿ ಶುರುವಾಗಿದ್ದು ಕಾರ್ ಬೂಟ್ ಅಂತ. ಈ ಥರದ್ದೇ ಕೆನಡಾದಲ್ಲಿ ಟ್ರಕ್ ಬೂಟ್ ಸೇಲ್ ಅಂತ ಮಾಡ್ತಾರಂತೆ. ಅದನ್ನು ನೋಡ್ಕೊಂಬಂದ್ಬಿಟ್ಟು ಇಲ್ಲಿ ಯಾರೋ ಒಬ್ಬ ಪಾದ್ರಿ ಈ ಫಂಡ್ ರೈಸಿಂಗಿಗೆ ಈ ಥರ ಒಂದು ಸ್ಟಾರ್ಟ್ ಮಾಡಿದಂತೆ. ಅದು ಹಂಗೆ ಪಾಪ್ಯುಲರ್ ಆಗಿ ಈಗ ಬೇಸಿಗೆ ಕಾಲದಲ್ಲಿ ಸಮ್ಮರ್ ಪೂರ್ತಿ ಈ ಥರ ವಾರ ಇಲ್ಲಿ ಮಾಡ್ತಾರೆ. ಇದೇ ಥರ ದೇಶದಾದ್ಯಂತ ಕಾರ್ ಬೂಟ್ ಸೇಲ್ಗಳು ಎಲ್ಲ ಕಡೆಯೂ ಇರುತ್ತೆ, ಅದರಿಂದ ಒಳ್ಳೆ ರೀಸೈಕ್ಲಿಂಗ್ ಆಗುತ್ತೆ, ಮೆಟೀರಿಯಲ್ ರೊಟೇಷನ್ ಆಗುತ್ತೆ, ಮತ್ತು ಒಳ್ಳೆ ಟೈಮ್ ಪಾಸ್ ಜನರಿಗೆ. ಸಂತೆ ಮುಗಿತಾ ಇದ್ದಂಗೆ ಎಲ್ಲ ಎತ್ತಿ ಅವ್ರ ಕಾರಲ್ಲಿ ಹಾಕ್ಕೊಂಡು ವಾಪಸ್ ಹೊರಟೋಗ್ಬಿಡ್ತಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದ.